ಹಲೋ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗೆ ಒಂದು ಪಾಸ್ವರ್ಡ್ನ ಹೇಗೆ ಸೆಟ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬಾಜು ಬರುವಂಥ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂಥ ಹೊಸ ಹೊಸ ಟ್ಯೂಟೋರಿಯಲ್ ವೀಡಿಯೋಗಳ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ಮೊದಲಿಗೆ ನೀವು ಏನು ಮಾಡ್ಕೊಳ್ಬೇಕು, ಒಂದು ಸ್ಟಾರ್ಟ್ ಮೆನುನಲ್ಲಿ ಅಥವಾ ಸೆಟ್ಟಿಂಗ್ಸ್ ಪ್ಯಾನಲಲ್ಲಿ ಹೋಗಿ, ಇಲ್ಲಪ್ಪ ಅಂತಂದರೆ ಸಿಂಪ್ಲಿ ವಿಂಡೋಸ್ ಸರ್ಚ್ನಲ್ಲಿ ಸೈನ್ ಇನ್ ಆಪ್ಷನ್ಸ್ ಅಂತೇಳಿ ಸರ್ಚ್ ಕೊಡಿ. ಇಷ್ಟಾದಮೇಲೆ ಇಲ್ಲಿ ಡೈರೆಕ್ಟಾಗಿ ಸೈನ್ ಇನ್ ಆಪ್ಷನ್ಸ್ ಓಪನ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಕೊಳ್ಬೋದು ಪಾಸ್ವರ್ಡ್ ಅಂತ ಇದೆ. ಸೊ ಇದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಆ್ಯಡ್ ಅಂತ ಬರ್ತಿದಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಪಾಸ್ವರ್ಡ್ ಏನು ಬೇಕಾಗಿದ್ದಿಲ್ಲ, ಸೊ ಅದನ್ನು ಪುಟ್ ಮಾಡ್ಕೊಳ್ಳಿ. ಪುಟ್ ಮಾಡ್ಕೊಂಡ್ರಪ್ಪ ಅಂತಂದರೆ ಎಂಟ್ರ್ ಕೊಡಿ, ಅದನ್ನೇ ಮತ್ತೆ ರೀ ಎಂಟ್ರ್ ಕೊಡಿ ಇಲ್ಲಿ. ನಂತರ ನಿಮ್ಮ ಪಾಸ್ವರ್ಡ್ ಸಲುವಾಗಿ ಒಂದು ಹಿಂಟ್ ಬೇಕಾಗಿರುತ್ತೆ, ಓಕೆನಾ? ಸೊ ಹಿಂಟ್ ನೀವು ಏನು ಬೇಕಾದರೂ ಇಟ್ಕೊಳ್ಬೋದು, ಪಾಸ್ವರ್ಡ್ ಮಾತ್ರ ಇಡಬೇಡಿ ಫ್ರೆಂಡ್ಸ್, ಓಕೆ? ಇವಾಗ ಸಿಂಪ್ಲಿ ಇಷ್ಟು ಕೊಟ್ಬಿಟ್ಟು ಫಿನಿಶ್ ಕೊಡ್ತೀನಿ. ಚೇಂಜ್ ಅಂತ ಬಂದಿದೆ, ಪಾಸ್ವರ್ಡ್ ನಮ್ಮದು ಅಪ್ಲೈ ಆಗಿದೆ.